ಸ್ಕ್ರಾಡಿಂಗರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್. ಸೈನ್ಸ್ನ ಬಗ್ಗೆ ಸ್ವಲ್ಪ ತಿಳ್ಕೊಂಡವರೆಲ್ಲರಿಗೂ ಈ ಕ್ಯಾಟ್ ಎಕ್ಸ್ಪೆರಿಮೆಂಟ್ನ ಬಗ್ಗೆ ಖಂಡಿತವಾಗಿಯೂ ಗೊತ್ತಿರತ್ತೆ. ಯಾಕಂದರೆ ಇದು ಸೈನ್ಸ್ನಲ್ಲಿ ಒಂದು ದೊಡ್ಡ ಕ್ವೆಶ್ಚನ್ನೇ ಮಾಡಿದಂಥ ಒಂದು ಫೇಮಸ್ ಆದಂತಹ ಎಕ್ಸ್ಪೆರಿಮೆಂಟ್. ಈ ಎಕ್ಸ್ಪೆರಿಮೆಂಟ್ನಲ್ಲಿ ದೇವರು ಇದ್ದಾರಾ ಇಲ್ವಾ, ದೇವರು ಅಂತ ಹೇಳುವಂಥ ವಿಷಯ ನಿಜಕ್ಕೂ ಉಂಟಾ ಇಲ್ವಾ, ಪ್ಯಾರಲಲ್ ಯೂನಿವರ್ಸ್ ಅಂದರೆ ಏನು, ಅದರ ಬಗ್ಗೆ ಕೆಲವೊಂದು ತುಂಬ ದೊಡ್ಡ ಕ್ವೆಶನ್ಗಳನ್ನೇ ಎತ್ತಿದೆ. ಆ್ಯಂಡ್ ಲೈಫ್, ಒಂದು ಜೀವ ಅಂದರೆ ಏನು, ನಮ್ಮ ಲೈಫ್ ಅಂದರೆ ಏನು, ನಾವು ಯಾಕೆ ಈ ಪ್ರಪಂಚದಲ್ಲಿದ್ದೇವೆ. ಸೊ ಹೀಗೆ ತುಂಬ ತುಂಬ ದೊಡ್ಡ ಪ್ರಶ್ನೆಯನ್ನೆಲ್ಲ ಈ ಒಂದು ಚಿಕ್ಕ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಹೇಳಿದೆ ಅಂತ ಹೇಳುವಂಥದ್ದು ಸೈಂಟಿಸ್ಟ್ಗಳು ಒಪ್ಕೊಂಡಂತಹ ವಿಷಯ. ಆ್ಯಂಡ್ ಈ ಚಿಕ್ಕ ಎಕ್ಸ್ಪೆರಿಮೆಂಟ್ ಬಂದುಬಿಟ್ಟು ಸೈನ್ಸನ್ನೇ ಕ್ವೆಶನ್ ಮಾಡಿದೆ ಅಂತ ಹೇಳಿ ಹೇಳ್ಬೋದು. ಸ್ಕ್ರಾಡಿಂಗರ್ ಬಂದುಬಿಟ್ಟು ಈ ಎಕ್ಸ್ಪೆರಿಮೆಂಟ್ನ 1935 ಮಾಡಿದ್ದಲ್ಲ, ಜಸ್ಟ್ ಥಿಂಕ್ ಮಾಡಿ ನೋಡಿದ್ದು, ತಲೆಯಲ್ಲಿ ಯೋಚಿಸಿ ನೋಡಿರುವಂತಹ ಒಂದು ವಿಷಯನೇ ಇದು. ಸೊ ಅವ್ರು ಯೋಚಿಸಿ ನೋಡ್ತಾ ನೋಡ್ತಾ ಅವರಿಗೆ ತಲೆ ಕೆಟ್ಟು ಹುಚ್ಚಿಡ್ದು ಲಾಸ್ಟಿಗೆ ನನಗೆ ಈ ಎಕ್ಸ್ಪೆರಿಮೆಂಟೂ ಬೇಡ, ನನಗೆ ಇದೇನೂ ಬೇಡ ಅಂತ ಹೇಳಿ ಲಾಸ್ಟಿಗೆ ಇದನ್ನೆಲ್ಲವನ್ನು ಬಿಟ್ಬಿಟ್ಟೇ ಹೋಗ್ಬಿಟ್ರಂತೆ. ಸೊ ಅಷ್ಟು ತಲೆ ಕೆಡಿಸಿದಂತಹ ಒಂದು ಎಕ್ಸ್ಪೆರಿಮೆಂಟ್ ಅಂತೆ ಅವರಿಗೆ. ಇದನ್ನು ಆ್ಯಕ್ಚುಲಿ ನಾವು ನಾನೇ ಕೇಳಬೇಕಾದ್ರೆ ನನಗೇ ಸ್ವಲ್ಪ ತಲೆ ಕೆಟ್ಟಾಗೇ ಆಯಿತು, ಇದು ಹಾಗೆ ಹೀಗೆ ಅರ್ಥ ಮಾಡ್ಕೊಳ್ಳೋಕೆ ಸ್ವಲ್ಪ ಕನ್ಫ್ಯೂಷನ್ ಆದಂತಹ ಒಂದು ಟಾಪಿಕ್. ಸೊ ಈ ಎಕ್ಸ್ಪೆರಿಮೆಂಟ್ ಏನು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಒಂದು ಬೆಕ್ಕು, ಈ ಸ್ಕ್ರಾಡಿಂಗರ್ ಬಂದುಬಿಟ್ಟು ಒಂದು ಬೆಕ್ಕನ್ನು ಇಮ್ಯಾಜಿನ್ ಮಾಡ್ಕೊತಾರೆ, ಒಂದು ಬಾಕ್ಸ್ನಲ್ಲಿ ಆ ಬೆಕ್ಕನ್ನು ಹಾಕಿರ್ತಾರೆ, ಹಾಕಿಟ್ಟು ಅದರ ಒಳಗೆ ಒಂದು ಡೆಟೋನೇಟರ್ನ ಹಾಕಿರ್ತಾರೆ, ಅಂದರೆ ಒಂದು ಬಾಂಬ್ ಟೈಪಲ್ಲಿ. ಸೊ ಆ ಬಾಂಬ್ ಬಂದುಬಿಟ್ಟು ಒಂದು ಗ್ಯಾಸ್ನ ರಿಲೀಸ್ ಮಾಡುತ್ತೆ. ಸೊ ಆ ಗ್ಯಾಸ್ನ ರಿಲೀಸ್ ಮಾಡಿದರೆ ಆ ಬಾಕ್ಸಲ್ಲಿರುವಂತಹ ಯಾವುದೇ ವಿಷಯ ಆಗಲಿ ಸತ್ತೋಗ್ಬಿಡುತ್ತೆ, ಯಾವುದೇ ಜೀವ ಇರುವ ವಿಷಯ ಸತ್ತೋಗ್ಬಿಡುತ್ತೆ. ಸೊ ಅಂತಹ ಒಂದು ಡೆಟೋನೇಟರ್ನ ಒಂದು ಬಾಕ್ಸಲ್ಲಿ ಫಿಕ್ಸ್ ಮಾಡಿ ಒಂದು ಬೆಕ್ಕನ್ನು ಆ ಬಾಕ್ಸ್ನೊಳಗಿಟ್ಟು ಫುಲ್ಲಾಗಿ ಸೀಲ್ ಮಾಡಿ ಮುಚ್ಚಿಬಿಡೋದು. ಸೊ ಮುಚ್ಚಿಬಿಟ್ಟು ನೀವು ಸ್ವಲ್ಪ ದೂರ ಬಂದುಬಿಡ್ತೀರಾ, ಬಂದುಬಿಟ್ಟು ಒಂದು ಸ್ವಲ್ಪ ಹೊತ್ತಿನ ನಂತರ ಆ ಬಾಕ್ಸ್ನ ಹತ್ತಿರ ಹೋಗಿ, ಜಸ್ಟ್ ನೀವು ಓಪನ್ ಮಾಡಿಲ್ಲ, ಬಾಕ್ಸ್ನ ಹತ್ತಿರ ಹೋಗಿ ನೋಡ್ತೀರಾ, ಈಗ ಆ ಬೆಕ್ಕು ಸತ್ತಿರತ್ತಾ ಬದುಕಿರತ್ತಾ, ನೀವು ಹೇಳಿ ಸತ್ತಿರತ್ತಾ ಬದುಕಿರತ್ತಾ ಅಂತ ಹೇಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಆ ಗ್ಯಾಸ್ ರಿಲೀಸ್ ಆಗಿದ್ದರೆ ಆ ಬೆಕ್ಕು ಸತ್ತಿರತ್ತೆ, ರಿಲೀಸ್ ಆಗದಿದ್ದರೆ ಆ ಬೆಕ್ಕು ಬದುಕಿರತ್ತೆ. ಇದಕ್ಕೆ 50% ಚಾನ್ಸ್ ಉಂಟು, ಅದಕ್ಕೂ 50% ಚಾನ್ಸ್ ಉಂಟು, ಯಾವುದು ಅಂತ ಹೇಳಿ ಹೇಳೋಕ್ಕೆ ಆಗಲ್ಲ. ಸೊ ಒಂದು ಮಿಡ್ಲಿನ ಸ್ಟೇಟಲ್ಲೇ ಇದೆ. ಸೊ ನಮಗೆ ಆ ಬಾಕ್ಸ್ನ ಓಪನ್ ಮಾಡಿದರೆ ಮಾತ್ರ ಗೊತ್ತಾಗುತ್ತೆ ಆ ಬೆಕ್ಕು ಬದುಕಿದೆಯಾ ಇಲ್ವಾ ಅಂತ. ಸೊ ಆ ಬಾಕ್ಸ್ನ ನಾವು ಓಪನ್ ಮಾಡುವ ತನಕ ಅದು ನಮಗೊಂದು ಸಸ್ಪೆನ್ಸೇ. ನಾವು ಅದು 50% ಬದುಕಿರತ್ತೆ ಅಂತ ಹೇಳ್ತೇವೆ, 50% ಸತ್ತಿರತ್ತೆ ಅಂತ ಹೇಳ್ತೇವೆ. ಸೊ ಅದು ನಾವು ಸತ್ತಿರ್ತದೆ ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೊಂಡಿರ್ತೇವೆ, ಬದುಕಿರಲಿಕ್ಕೆ ಚಾನ್ಸಸ್ ಉಂಟು. ಬದುಕಿದೆ ಅಂತ ಹೇಳಿ ಇಮ್ಯಾಜಿನ್ ಮಾಡಿರ್ತೇವೆ, ಸತ್ತಿರಲಿಕ್ಕೆ ಚಾನ್ಸಸ್ ಉಂಟು. ಸೊ ಒಂದು ಕನ್ಫ್ಯೂಸ್ಡ್ ಆದಂತಹ ಸ್ಟೇಟ್ ಆ ಬಾಕ್ಸ್ನ ಓಪನ್ ಮಾಡುವ ತನಕ, ಅದೇನು ಅಂತ ನಮಗೆ ಗೊತ್ತಿರಲ್ಲ. ಸೊ ಇದನ್ನು ಸ್ಕ್ರಾಡಿಂಗರ್ ಏನು ಹೇಳ್ತಾರೆ ಅಂದರೆ ಒಂದು ಸೂಪರ್ ಪೊಸಿಷನ್ ಅಂತ ಹೇಳಿ ಹೇಳ್ತಾರೆ. ಸೂಪರ್ ಪೊಸಿಷನ್ ಅಂದರೆ ನಮಗೆಲ್ಲರೂ ಅರ್ಥ ಆಗುವಾಗೆ ಏನು ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲವೂ ನಾಟಕ ಅಂತ ಹೇಳ್ತಾರಲ್ವ, ಈ ಪ್ರಪಂಚವೇ ಒಂದು ನಾಟಕ, ಎಲ್ಲವೂ ನಾಟಕ ಅಂತ ಹೇಳಿ ಹೇಳ್ತಾರಲ್ವ. ಸೊ ಅದುವೇ ಸೂಪರ್ ಪೊಸಿಷನ್ ಅಂತ ಹೇಳಿ ಹೇಳ್ತಾರೆ. ಅಂದರೆ ನಾವು ಹೇಗೆ ಈ ಬೆಕ್ಕನ್ನು ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೇವೋ, ಹಾಗೆ ನಮ್ಮನ್ನು ಇಟ್ಟು ಯಾರೋ ಒಬ್ಬರು ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದಾರೆ. ಆಕಾಶದಿಂದ ಯಾವುದೋ ಒಂದು ವಿಷಯ ನಮ್ಮನ್ನು ಇಟ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಿದೆ. ನಾವೀಗ ನಡೆಯುವಂಥದ್ದು, ಓಡುವಂಥದ್ದು, ಇಲ್ಲ ನಾವು ಏನೇ ಮಾಡುವಂಥದ್ದು ಇರಲಿ, ಆ ಒಂದು ಮೇಲಿರುವಂತಹ ಅವರ ಇಷ್ಟದ ಪ್ರಕಾರನೇ ನಡೀತಿದೆ. ಸೊ ಅವ್ರು ನಮ್ಮನ್ನು ನಡೆಸ್ತಿದ್ದಾರೆ, ಅದಕ್ಕೋಸ್ಕರನೇ ನಾವು ನಡೀತಿದ್ದೇವೆ ಅಂತ ಹೇಳುವಂಥದ್ದನ್ನು ಇವರು ಯೋಚಿಸ್ತಾರೆ. ಅಂದರೆ ಈ ಥಿಯರಿಯಲ್ಲಿ ಬಂದುಬಿಟ್ಟು ನಾವು ದೇವರನ್ನು ತಗೊಬೋದು ಅದರಲ್ಲಿ, ಇಲ್ಲ ಏಲಿಯನ್ಸನ್ನು ತಗೊಬೋದು ಅದರಲ್ಲಿ, ಇಲ್ಲ ಯಾವುದೇ ಒಂದು ವಿಷಯವಾಗಿರಲಿ, ಸೊ ಅದು ಬಂದುಬಿಟ್ಟು ನಮ್ಮನ್ನು ನಡೆಸ್ತಾ ಇದೆ. ನಾವೆಲ್ಲ ಒಂದು ನಾಟಕ ಮಾಡ್ತಾ ಇದ್ದೇವೆ. ಸೊ ಇಲ್ಲಿ ಯಾರೂ ನಮ್ಮ ಇಷ್ಟಕ್ಕೆ ನಾವು ಬದುಕ್ತಿಲ್ಲ, ಯಾರೋ ಇಷ್ಟ ಪ್ರಕಾರನೇ ನಾವು ಬಂದುಬಿಟ್ಟು ಇಲ್ಲಿ ಆಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ಒಂದು ಥಿಯರಿಯಲ್ಲಿ ಯೋಚಿಸ್ತಾರೆ. ಇನ್ನೊಂದು ಏನು ಯೋಚಿಸ್ತಾರೆ ಅಂತ ಕೇಳಿದರೆ, ಪ್ಯಾರಲಲ್ ಯೂನಿವರ್ಸ್. ನಿಮಗಿನ್ನೂ ಪ್ಯಾರಲಲ್ ಯೂನಿವರ್ಸ್ ಅಂದರೆ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದರೆ, ಇಲ್ಲೇ ಮೇಲೆ ಐ ಬಟನ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ. ಸೊ ಅದನ್ನು ನೋಡಿ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಆ ಕಾನ್ಸೆಪ್ಟ್. ಸೊ ಆ ಕಾನ್ಸೆಪ್ಟ್ನ ಪ್ರಕಾರ ಏನು ಅಂತ ಹೇಳಿದರೆ, ಆ ಬೆಕ್ಕು ಬಂದುಬಿಟ್ಟು ಈ ಬಾಕ್ಸ್ನೊಳಗೆ ಬದುಕಿರಲಿಕ್ಕೂ ಚಾನ್ಸಸ್ ಉಂಟು, ಬದುಕದೇ ಸತ್ತಿರಲಿಕ್ಕೂ ಚಾನ್ಸಸ್ ಉಂಟು. ಸೊ ಇಫ್ ನಾವೀಗ ಹೋಗಿ ಆ ಬಾಕ್ಸ್ನ ತೆಗೆದು ನೋಡುವಾಗ ಆ ಬೆಕ್ಕಲ್ಲಿ ಬದುಕಿದ್ರೆ ಅದು ಸತ್ತಿರಲಿಕ್ಕೆ ಚಾನ್ಸಸ್ ಉಂಟು ಅಂತ ಹೇಳಿ ಒಂದು ಆಪ್ಷನ್ ಇತ್ತಲ್ವಾ, ಅದು ಎಲ್ಲಿ ಆಗುತ್ತೆ ಅಂತ ಹೇಳಿದರೆ, ಪ್ಯಾರಲಲ್ ಯೂನಿವರ್ಸ್ನಲ್ಲಿ ಯಾವುದೋ ಒಂದು ಪ್ರಪಂಚದಲ್ಲಿ ಅದು ಸತ್ತಿರತ್ತೆ. ಸೊ ಅದಕ್ಕೋಸ್ಕರ ನಮಗೆ ಬಂದುಬಿಟ್ಟು ಅದು ಸತ್ತಿರಲೂಬಹುದು ಅಂತ ಹೇಳಿ ಫೀಲ್ ಆಗುತ್ತೆ. ಸೊ ಈಗ ನಾವು ಆ ಬೆಕ್ಕು ಬಂದುಬಿಟ್ಟು ಸತ್ತಿದ್ರೆ ನಮಗೆ ಬದುಕಿರಲೂಬಹುದು ಅಂತ ಹೇಳಿ ಫೀಲ್ ಆಗುತ್ತಲ್ಲ. ಸೊ ಅದು ಬಂದುಬಿಟ್ಟು ಯಾವುದೋ ಒಂದು ಪ್ರಪಂಚದಲ್ಲಿ ಬದುಕಿರತ್ತೆ, ಅದಕ್ಕೋಸ್ಕರ ನಮಗೆ ಅದು ಬದುಕಿರಲೂಬಹುದು ಅಂತ ಹೇಳಿ ಫೀಲ್ ಆಗುತ್ತೆ. ಸೊ ಈಗ ನಾವು ಯಾವುದೇ ವಿಷಯ ಮಾಡುವಾಗಲೂ ನಮಗೆ ಒಂದು ಒಪಿನಿಯನ್ ಬರುತ್ತಲ್ಲ, ಹೀಗೂ ಆಗಲಿಕ್ಕೆ ಚಾನ್ಸಸ್ ಉಂಟು ಅಂತ. ಅದು ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ನಮ್ಮ ಒಂದು ಬೇರೆ ಪ್ರಪಂಚದಲ್ಲಿ, ನಮ್ಮ ಪ್ರಪಂಚದಾಗಿರುವ ಬೇರೆ ಪ್ರಪಂಚದಲ್ಲಿ ಆ ವಿಷಯ ನಿಜಕ್ಕೂ ನಡೆದಿರಲಿಕ್ಕೆ ಸಾಧ್ಯ ಉಂಟು, ಅದಕ್ಕೇ ನಮಗೆ ಆ ಯೋಚನೆ ಬರುತ್ತೆ. ಸೊ ಹೀಗೆಲ್ಲ ಬಂದುಬಿಟ್ಟು ಇನ್ನೊಂದು ಥಿಯರಿಯನ್ನು ಹೇಳ್ತಾರೆ. ನೆಕ್ಸ್ಟ್ ಥಿಯರಿಯಲ್ಲಿ ಅವರು ಕ್ವಾಂಟಮ್ ಫಿಸಿಕ್ಸ್ನ ಬಗ್ಗೆ ಹೇಳ್ತಾರೆ. ಸೊ ಕ್ವಾಂಟಮ್ ಫಿಸಿಕ್ಸ್ನ ಬಗ್ಗೆ ನೀವಿನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ, ಇಲ್ಲೇ ಮೇಲೆ ಲಿಂಕ್ ಕಾಣಿಸ್ತಿದ್ದಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿ ನೋಡ್ಕೊಂಡು ಬನ್ನಿ, ಆವಾಗ ಇದು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಕ್ವಾಂಟಮ್ ಫಿಸಿಕ್ಸಲ್ಲಿ ನಾವು ಆಲ್ರೆಡಿ ನೋಡಿದ್ದೇವೆ ಒಂದು ಅಣು ಅಂತ ಹೇಳುವಂಥದ್ದು ಹೇಗೆ ಬಿಹೇವ್ ಮಾಡುತ್ತೆ, ಸೊ ಅದು ಹೇಗೆ ನಡ್ಕೊಳ್ಳುತ್ತೆ, ಅದು ಎಲ್ಲಿದೆ, ಅದ್ರ ಬಗ್ಗೆ ತುಂಬ ವಿಷಯಗಳನ್ನು ನಾವು ಕಲ್ತಿದ್ದೇವೆ. ಸೊ ಈ ಥಿಯರಿಯಲ್ಲಿ ಅವ್ರು ಏನು ಹೇಳ್ತಿದ್ದಾರೆ ಅಂತ ಕೇಳಿದರೆ, ಈಗ ಒಂದು
ಬೆಕ್ಕು ಅಂತ ಹೇಳುವಂಥದ್ದು ಬದುಕಿರ್ಲಿಕ್ಕೆ 50% ಚಾನ್ಸ್ ಉಂಟು, 50% ಚಾನ್ಸ್ ಇಲ್ಲ ಅಂತ ಹೇಳಿ ನಾವು ಅಳತೆ ಮಾಡುವಾಗ ಅದು ಒಂದು ಆಟಮು ಬಂದ್ಬಿಟ್ಟು ನಾವು ಹೇಗೆ ನಡ್ಕೊಂಡಿರ್ತದೆ ಅಂತ ಹೇಳಿ ಇಲ್ಲಿ ತನಕ ಅನ್ಕೊಂಡಿರ್ತೇವೋ ಅದು ನಡಿಲಿಕ್ಕೂ ಚಾನ್ಸಸ್ ಉಂಟು, ನಡೆಯದೇ ಇರಲಿಕ್ಕೂ ಚಾನ್ಸಸ್ ಉಂಟಲ್ವಾ. ಸೊ ನಾವು ಇಲ್ಲಿ ತನಕ ಕಲ್ತಂತಹ ಅದು 50% ಹೌದಾಗಿರ್ಲಿಕ್ಕೂ ಚಾನ್ಸಸ್ ಉಂಟು, ಅದೇ 50% ಅಲ್ಲವಾಗಿರ್ಲಿಕ್ಕೂ ಚಾನ್ಸಸ್ ಉಂಟಲ್ವಾ. ಸೊ ಹಾಗಾದ್ರೆ ನಾವು ಇಲ್ಲಿ ತನಕ ನಂಬಿಕೊಂಡು ಬಂದಂತಹ ಸೈನ್ಸ್ ಎಲ್ಲ ತಪ್ಪ, ಅದನ್ನ ಲೈಫಲ್ಲಿ ಅಪ್ಲೈ ಮಾಡಿ ನೋಡೋದಾಗಿದ್ರೆ ಈಗ ನಾವು ಅನ್ಕೊಂಡಿರ್ತೇವೆ ಕೆಲವರು ಬಂದ್ಬಿಟ್ಟು ಏನೋ ಆಗ್ತಾರೆ ಲೈಫಲ್ಲಿ ಎಲ್ಲೋ ಹೋಗ್ತಾರೆ ಅಂತ ಹೇಳಿ, ಬಟ್ ಅವ್ರು ಲಾಸ್ಟಿಗೆ ಒಂದು ಮೂಲೆಯಲ್ಲಿ ಬಿದ್ದಿರ್ತಾರೆ, ಏನೂ ಆಗಿರಲ್ಲ ಲೈಫಲ್ಲಿ. ಬಟ್ ಕೆಲವ್ರು ನಾವು ಅನ್ಕೊಂಡಿರ್ತೇವೆ ಇವರೆಲ್ಲ ಯಾಕೆ ವೇಸ್ಟು, ಇವರೇನು ಅಚೀವೇ ಮಾಡಲ್ಲ ಅಂತ ಅನ್ಕೊಂಡಿದ್ದವರು ಎಲ್ಲೋ ಹೋಗಿ ನಿಲ್ತಾರೆ. ಅದು ಮಾತ್ರ ಅಲ್ಲದೆ ಕೆಲವೊಂದು ವಿಷಯಗಳು ನಾವು ಹೀಗೆ ನಡೀತದೆ ಅಂತ ಹೇಳಿ ಅನ್ಕೊಂಡಿರ್ತೇವೆ, ಬಟ್ ಅದು ಅದಕ್ಕೆ ಅಪೋಸಿಟ್ ಆಗಿ ನಡ್ಕೊಂಡಿರತ್ತೆ. ಸೊ ಇದಕ್ಕೆಲ್ಲ ಕಾರಣ ಯಾಕೆ ಅಂತ ನೋಡೋಣ. ನಾವು ಆ ಪೊಸಿಷನಲ್ಲಿ ಹೋಗಿ ನಿಂತು ನಾವು ಅವರಾಗಿದ್ದು ಯೋಚಿಸಿದಾಗ, ಇಲ್ಲ ನಾವು ಅವರಾಗಿ ನಡ್ಕೊಂಡಾಗ ಮಾತ್ರ ಅದು ಯಾಕೆ ಹಾಗೆ ಆಯಿತು ಅಂತ ಹೇಳುವಂಥದ್ದು ಗೊತ್ತಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಲ್ಲ, ನಾವು ಜಸ್ಟ್ ಥಿಂಕ್ ಮಾಡ್ಕೊಂಡು ಕುತ್ಕೋಬೇಕಷ್ಟೇ, ಇದು ಯಾಕೆ ಹಾಗೆ ಆಯಿತು, ಇದು ಆಗ್ಲಿಕ್ಕೆ ಚಾನ್ಸಸ್ ಉಂಟು ಇಲ್ಲ ಹೀಗೆಲ್ಲ ಅಸಂಪ್ಷನ್ ಮಾಡ್ಕೊಂಡು ಕುತ್ಕೊಬೇಕಷ್ಟೇ. ಸೊ ಈ ಥಿಯರಿಯನ್ನು ಕೂಡ ಅವ್ರು ಹೇಳ್ತಾರೆ. ಮುಂದೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಬಿಗ್ ಬ್ಯಾಂಗ್ ನ ಬಗ್ಗೆ ಹೇಳ್ತಾರೆ. ಸೊ ನಾವು ಇಲ್ಲಿ ತನಕ ನಂಬಿಕೊಂಡು ಬಂದಂತಹ ಸೈನ್ಸ್ ನಲ್ಲಿ ಬಿಗ್ ಬ್ಯಾಂಗ್ ಅಂತ ಹೇಳುವಂಥದ್ದು ಒಂದಾಯ್ತು, ಅದಕ್ಕೆ ನಂತರ ಈ ಭೂಮಿ ಈ ಪ್ರಪಂಚ ಫುಲ್ ಆಗಿ ಸೃಷ್ಟಿ ಆಯ್ತು, ಅದಕ್ಕೆ ಮತ್ತೆ ನಾವು ಸೃಷ್ಟಿ ಆದ್ವಿ ಅಂತ ಹೇಳುವಂಥದ್ದೇ ಬಿಗ್ ಬ್ಯಾಂಗ್ ಥಿಯರಿಯಲ್ಲಿ ಇರುವಂತಹದ್ದು. ಹಾಗಾದ್ರೆ ಈ ಥಿಯರಿಯ ಪ್ರಕಾರ, ಈ ಬೆಕ್ಕಿನ ಶ್ರೋಡಿಂಗರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ನ ಪ್ರಕಾರ 50% ನಡಿಲಿಕ್ಕೂ ಚಾನ್ಸಸ್ ಉಂಟು, 50% ನಡೆಯದಿರ್ಲಿಕ್ಕೂ ಚಾನ್ಸಸ್ ಉಂಟು ಅಂತ ಹೇಳುವಾಗ, ಹಾಗಾದ್ರೆ ಬಿಗ್ ಬ್ಯಾಂಗ್ ಥಿಯರಿ ನಿಜಕ್ಕೂ ನಡೆದಿದ, ಬಿಗ್ ಬ್ಯಾಂಗ್ ಥಿಯರಿ ನಿಜಕ್ಕೂ ನಡೆದಿಲ್ಲ ಅಂತ ಹೇಳಿದ್ರೆ ನಾವಿಲ್ಲಿ ಹೇಗೆ ಬಂದ್ವಿ? ಹಾಗಾದ್ರೆ ನಿಜಕ್ಕೂ ನಮ್ಮನ್ನ ಯಾರೋ ಆಟಾಡಿಸ್ತಿದ್ದಾರ? ಹಾಗಾದ್ರೆ ಈ ಪ್ರಪಂಚದಲ್ಲಿ ನಡೀತಿರುವಂತಹದ್ದೆಲ್ಲ ಸುಳ್ಳು, ಇದಕ್ಕೆಲ್ಲ ಕಾರಣ ನಾವಲ್ಲ. ಸೊ ಇದೆಲ್ಲವೂ ಯಾಕೆ ನಡೀತಿದೆ ಅಂತ ಹೇಳಿದ್ರೆ, ನಾವೆಲ್ಲ ಅದನ್ನು ಮಾಡ್ತಿದ್ದೇವೆ ಅದಕ್ಕೋಸ್ಕರ ನಡೀತಿದ್ದೆ, ನಾವೆಲ್ಲವೂ ಮಾಡಲಿಲ್ಲ ಅಂತ ಹೇಳಿದ್ರೆ ಯಾವುದು ನಡೆಯಲ್ಲ. ಸೊ ಎಲ್ಲವೂ ಬಂದ್ಬಿಟ್ಟು ಹೀಗೆ ನಡಿಬೇಕು ಅಂತಿದೆ ಅದಕ್ಕೋಸ್ಕರ ನಡೀತಿದ್ದೆ, ನಾವೆಲ್ಲವನ್ನು ಟ್ರೈ ಮಾಡಿ ಮಾಡೋದು ಯಾವುದು ಯೂಸ್ ಇಲ್ಲ. ಸೊ ಅದು ಬಂದ್ಬಿಟ್ಟು ಎಲ್ಲವೂ ಹೇಗೆ ನಡಿಬೇಕು ಹಾಗೇ ನಡೀತದೆ. ಸೊ ಲೈಫೇ ಅನ್ನೋ ಒಂದೊಂದು ಒಂದು ಮಾಯ ಹಾಗೆ ಎಲ್ಲವೂ ಮಾಯೆ ಆಗುತ್ತೆ ಅಂತ ಹೇಳುವ ಇಂತಹ ತುಂಬ ಥಿಯರೀಸ್ನೆಲ್ಲ ಇದು ಹೇಳುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಅವರು ಥಿಂಕ್ ಮಾಡಿ ಮಾಡಿ ಲಾಸ್ಟಿಗೆ ಏನಾಗ್ಬಿಟ್ರು ಅಂದರೆ, ತಲೆ ಕೆಟ್ಟೋಗಿ ನಂಗೆ ಈ ಎಕ್ಸ್ಪೆರಿಮೆಂಟೇ ಬೇಡ, ನಾನು ಬಿಟ್ಬಿಡ್ರಪ್ಪ ಅಂತ ಹೇಳಿ ಎಲ್ಲ ಅವ್ರ ಎಕ್ಸ್ಪೆರಿಮೆಂಟ್ ಪೇಪರ್ಸ್ ಎಲ್ಲ ಬರೀತಾರೆ. ನಾರ್ಮಲಾಗಿ ಯಾವ ಎಕ್ಸ್ಪೆರಿಮೆಂಟ್ ಮಾಡಿದಾಗಿದ್ರು ಪೇಪರ್ಸ್ ಬರೀತಾರೆ. ಸೊ ಆ ಪೇಪರ್ಸ್ನೆಲ್ಲ ತೆಗ್ದು ಆಚೆ ಹಾಕಿ ನನಗೆ ಬೇಡವೇ ಬೇಡ ಅಂತ ಹೋಗ್ಬಿಡ್ತಾರಂತೆ. ಬಟ್ ಆ ಪೇಪರ್ಸ್ ಉಂಟಲ್ಲ, ಈ ಎಕ್ಸ್ಪೆರಿಮೆಂಟ್ ನಡೆದಂತಹ ಪೇಪರ್ಸ್ ತುಂಬ ಪ್ರೆಷಿಯಸ್ ಅಂತೆ, ಯಾಕಂದರೆ ಅದರಲ್ಲಿ ತುಂಬ ಸೈನ್ಸ್ನ ಬಗ್ಗೆ ಕ್ವೆಶನ್ ಮಾಡಿದೆ. ಆ್ಯಂಡ್ ಸೈಂಟಿಸ್ಟ್ಗಳೆಲ್ಲ ಬಂದ್ಬಿಟ್ಟು ಆಬ್ವಿಯಸ್ಲಿ ಇದು ಹೌದು, ಇವರು ಎಕ್ಸ್ಪೆರಿಮೆಂಟ್ ಮಾಡಿದೆಲ್ಲ ನಿಜನೇ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಆ್ಯಂಡ್ ಇದನ್ನು ತುಂಬ ಕೇರ್ಫುಲ್ ಆಗಿ ಕೂಡ ತೆಗೆದಿಟ್ಟಿದ್ದಾರೆ. ಸೈನ್ಸ್ನಲ್ಲಿ ಈಗದವರೆಗೂ ಮಾಡಿದಂತಹ ಕೆಲವೊಂದು ಸಾಧನೆಗಳಲ್ಲಿ ಈ ಸ್ಕ್ರೋಡಿಂಗರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಒಂದು ದೊಡ್ಡ ಸಾಧನೆ ಅಂತ ಹೇಳುವಂಥದ್ದನ್ನು ಆಬ್ವಿಯಸ್ಲಿ ಸೈನ್ಸ್ ಒಪ್ಕೊಂಡಿದೆ. ಆ್ಯಂಡ್ ಮೇ ಬಿ ನಿಮಗೆ ನಾನು ಹೇಳಿದೆಲ್ಲ ಕನ್ಫ್ಯೂಸ್ ಆಗಿರ್ಬೋದು, ಅರ್ಥ ಆಗದಿರ್ಬೋದು. ಇಫ್ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸಲ ನೋಡಿ, ಆಗ ಖಂಡಿತವಾಗಿಯೂ ಅರ್ಥ ಆಗತ್ತೆ. ಆ್ಯಂಡ್ ನೀವು ಈ ವಿಡಿಯೋನ ಇಲ್ಲಿ ತನಕ ನೋಡಿದ್ರೆ ಅಂತ ಹೇಳಿದ್ರೆ ನಿಮಗೆ ಟೈಮ್ ಟ್ರಾವೆಲ್ನ ಬಗ್ಗೆ ಖಂಡಿತವಾಗಿಯೂ ಇಂಟ್ರೆಸ್ಟ್ ಇರ್ಬೋದು. ಟೈಮ್ ಟ್ರಾವೆಲ್ ಸಾಧ್ಯವಾ ಇಲ್ವಾ ಅಂತ ಹೇಳಿ ವಿಡಿಯೋ ಮಾಡಿದ್ದೀನಿ, ಖಂಡಿತವಾಗಿಯೂ ಅದನ್ನು ನೋಡಿ.